ನನ್ನ ಹೆಸರು ಸಂಧ್ಯಾ ದಿವಾಂಜೆ ಅಂತ, ನಾವು ಬಿಜಾಪುರಿಂದ ಬಂದಿದ್ದೀವಿ. ಅವ್ರು ತಪ್ಪು ಮಾಡಿದೆ ನಿಜ, ಆದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾರಾದರೂ ಆಗಲಿ, ತಪ್ಪು ಮಾಡಿದವರು ಯಾರಾದರೂ ಆಗಲಿ, ಸಾಮಾನ್ಯ ಜನರೇ ಆಗಲಿ ಅಥವಾ ಯಾರೇ ಶಾಸಕರಾಗಲಿ, ಮಿನಿಸ್ಟರ್ ಆಗಲಿ, ಯಾರೇ ಆಗಲಿ, ಪ್ರೈಮ್ ಮಿನಿಸ್ಟರೇ ಆಗಲಿ, ಶಿಕ್ಷೆ ಆಗಲೇಬೇಕು. ಆದರೆ ಅದ್ರ ಬಗ್ಗೆ ಚೆನ್ನಾಗಿ ತನಿಖೆ ಆಗಬೇಕು. ಈ ಥರ ಇವರು ಒಬ್ಬರೇ ಅಲ್ಲ, ಇದು ಎಲ್ಲ ಇವತ್ತು ಅವ್ರ ಹೆಸರು ಬರೆದಿದ್ದಾರೆ ಅಂತ ಅವ್ರ ಹೆಸರು ಹೊರಗಡೆ ಬಂದಿದೆ. ಇಲ್ಲಾಂದರೆ ಈ ಥರ ಎಷ್ಟೋ ಜನ ಇರ್ತಾರೆ, ಎಷ್ಟೋ ಜನ ಈ ಕಮಿಷನು ಅದು ಇದು ಎಲ್ಲರದ್ದು ಹೊರಗಡೆ ಬರಬೇಕು ಅಂತಲೇ ಹೇಳು. ಕೆ ಎಸ್ ಈಶ್ವರಪ್ಪ ಅವ್ರ ಜೊತೆಗೆ BJP ಸರ್ಕಾರದವರ ಇನ್ನೂ ಒಂದು ಸಚಿವರು, ನಾಲ್ಕೈದು ಸಚಿವರ ಹೆಸರು ಕೇಳ್ಬರ್ತಾ ಇದೆ. ಅಂದರೆ 40% ಕಮಿಷನ್ ಕೇಳ್ತಿದ್ದಾರೆ ಗುತ್ತಿಗೆದಾರರಿಂದ ಅಂತ, ಇದರ ಬಗ್ಗೆ ಈಗ BJP ಅಂತ ಒಂದೇ ಹೇಳೋಕ್ಕಾಗಲ್ಲ. BJP ಅವರೇ ಈ ಥರ ಮಾಡ್ತಾರೆ, ಕಾಂಗ್ರೆಸ್ ಅವ್ರು ಸಾಚ ಅಂತ ಏನೂ ಅಲ್ಲ. ಯಾರಾದ್ರೂ BJP ಅವರೇ ಆಗಲಿ, ಕಾಂಗ್ರೆಸ್ ಅವರೇ ಆಗಲಿ, ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ರೋಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ, ಇವಾಗ ರೋಡಿಗೆ ಈಗ ಎಷ್ಟು ಯೂಸ್ ಆಗುತ್ತೆ ಅದನ್ನು ನೋಡ್ಕೋಬೇಕು. ಯಾವ ಥರ ವೆಹಿಕಲ್ಸ್ ಎಲ್ಲ ಟ್ರಾವೆಲ್ ಆಗುತ್ತೆ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ಆಮೇಲೆ ಮಳೆಗಳೇ ನೋಡ್ಕೋಬೇಕು. ಇವಾಗ ಮಳೆ ಬರುತ್ತೆ, ಅವ್ರು ರೋಡ್ ಮಾಡೋಗ್ತಾರೆ, ಮರುದಿನನೇ ಮಳೆ ಬರುತ್ತೆ ರೋಡ್. ಆದರೆ ಯಾವ ಟೈಮಲ್ಲಿ ಮಾಡಬೇಕು ಅದನ್ನು ನೋಡ್ಕೋಬೇಕು. ಆಮೇಲೆ ಕ್ವಾಲಿಟಿ ಅಂತೂ ಚೆನ್ನಾಗೇ ಹಾಕಬೇಕು. ಸರಿಯಾದ ಕ್ವಾಲಿಟಿ ಹಾಕಲಿಲ್ಲ, ದುಡ್ಡು ತಾವ ತಿನ್ಬಿಟ್ಟು ಏನೋ ತೋರ್ಸೋದಕ್ಕೋಸ್ಕರ ಮಾಡಿದರೆ ಏನೂ ಉಪಯೋಗ ಇಲ್ಲ. ಚೆನ್ನಾಗಿರೋ ರೋಡ್ ಮಾಡಬೇಕು. ನಾವು ಟ್ಯಾಕ್ಸ್ ತುಂಬಿರ್ತೀವಿ ನಮ್ಮ ದುಡ್ಡಲ್ಲಿ, ನಾಳೆ ಏನಾದರೂ ಆಕ್ಸಿಡೆಂಟ್ ಆದರೆ ಯಾವ ಪೊಲೀಸರು ನಮ್ಗೆ ಕೊಡಲ್ಲ. ಹೆಲ್ಮೆಟ್ ಹಾಕೊಂಡಿಲ್ಲ ಅಂದರೆ ಚಾರ್ಜ್ ಮಾಡ್ತಾರೆ, ನಮಗೆ ಫೈನ್ ಹಾಕ್ತಾರೆ. ಆದರೆ ರೋಡ್ ಚೆನ್ನಾಗಿಲ್ಲ ಅಂತ ಯಾರು ಏನು ಮಾಡಲ್ಲ. ಅದಕ್ಕೋಸ್ಕರ ಎಲ್ಲಿ ಗುಂಡಿ ಇರತ್ತೆ ಅಲ್ಲಿ ಅವ್ರ ಹತ್ರ ನಾವು ಫೈನ್ ಇಸ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ಅದಕ್ಕೆ ರೋಡ್ ಚೆನ್ನಾಗಿ ಮಾಡಲೇಬೇಕು ಅಂತ ಹೇಳ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.